ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನು ಮೈಂಟೈನ್ ಮಾಡ್ತಾ ಇರೋರು ಕಾರಣಾಂತರಗಳಿಂದ ಮೊನಿಟೈಸೇಷನ್ ಆಪ್ಷನ್ ಎನೇಬಲ್ ಆಗಿರಲ್ಲ, ಡಿಸೇಬಲ್ ಆಗಿರುತ್ತೆ. ಸೊ ಅಂತವರು ತಮ್ಮ 10,000 ವ್ಯೂಸ್ ಆದ ನಂತರ ಯಾವ ರೀತಿ ಮಾನಿಟೈಸೇಷನ್ ಅನ್ನ ಎನೇಬಲ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ಯೂಟ್ಯೂಬ್ ಸಂಬಂಧಿಸಿದ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಸಾಮಾನ್ಯವಾಗಿ ಯೂಟ್ಯೂಬಿನ ಹೊಸ ರೂಲ್ಸ್ ಪ್ರಕಾರ 10,000 ವ್ಯೂಸ್ ಆದ ನಂತರ ನಿಮ್ಮ ವಿಡಿಯೋಗೆ ಮಾನಿಟೈಸೇಷನ್ ಅನ್ನು ಎನೇಬಲ್ ಮಾಡ್ತಾರೆ. ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಆಡ್ಸ್ ಅಥವಾ ಅಡ್ವರ್ಟೈಸ್ಗಳು ಪ್ಲೇ ಆಗುತ್ತೆ, ನಿಮ್ಗೆ ಒಂದಿಷ್ಟು ದುಡ್ಡು ಅಂತ ಬರುತ್ತೆ. ಬಟ್ ಕೆಲವ್ರದ್ದು 10,000 ವ್ಯೂಸ್ ಆದ್ರೂ ಕೂಡ, ಐ ಮೀನ್ 15,000 20,000 ಎಷ್ಟು ವ್ಯೂಸ್ ಆದ್ರೂ ಕೂಡ ಅವ್ರದ ಒಂದು ಮಾನಿಟೈಸೇಷನ್ ಆಪ್ಷನ್ ಎನೇಬಲ್ ಆಗಿರಲ್ಲ, ಅದು ಕಂಪ್ಲೀಟ್ ಆಗಿ ಡಿಸೇಬಲ್ ಅಂತಾನೆ ತೋರಿಸ್ತಿರುತ್ತೆ. ಹಾಗಿದ್ರೆ ಅಂತವ್ರು ಏನ್ ಮಾಡ್ಬೇಕು? ಇವಾಗ ನಾನು ನಿಮ್ಗೆ ತೋರಿಸ್ತಕ್ಕಂತ ಒಂದು ಟ್ರಿಕ್ ಅನ್ನ ನೀವು ಅಪ್ಲೈ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ನಿಮ್ಗೆ ಮಾನಿಟೈಸೇಷನ್ ವಿತಿನ್ 7 ಡೇಸ್ ಒಳಗಡೆ ನಿಮ್ಗೆ ಆಕ್ಟಿವೇಟ್ ಆಗುತ್ತೆ. ಒಂದು ವೇಳೆ ಈ ಒಂದು ಟ್ರಿಕ್ ಮುಖಾಂತರ ನಿಮ್ಗೆ 7 ಡೇಸ್ ಅಲ್ಲಿ ಮಾನಿಟೈಸೇಷನ್ ಎನೇಬಲ್ ಆಗಿಲ್ಲ ಅಂದ್ರೆ, ತಕ್ಷಣನೇ 7 ದಿನ ಆದ ನಂತರ ಕೆಳಗಡೆ ನಾನು ಇದೇ ವಿಡಿಯೋ ಕೆಳಗಡೆನೆ ಒಂದು ಯೂಟ್ಯೂಬ್ಗೆ ಸಂಬಂಧಿಸಿದ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಓಪನ್ ಮಾಡ್ಬಿಟ್ಟು, ನಿಮ್ಮ ಚಾನಲ್ ಇಮೇಲ್ ಮುಖಾಂತರ ಆ ಲಿಂಕ್ ಅನ್ನ ಓಪನ್ ಮಾಡ್ಬಿಟ್ಟು, ಅಲ್ಲಿ ನೀವು ಡೈರೆಕ್ಟ್ ಆಗಿ ನಾನು ಏನ್ ಟೆಕ್ಸ್ಟ್ ಅನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಅವರಿಗೆ ಯಾವ ರೀತಿ ನಂದು ಮಾನಿಟೈಸೇಷನ್ ಎನೇಬಲ್ ಆಗಿಲ್ಲ, ಅದನ್ನ ಎನೇಬಲ್ ಮಾಡಿ ಅಂತ ನಾನು ಏನ್ ಹೇಳಿದೀನಿ ಅದನ್ನ ನೀವು ಅಲ್ಲಿ ಟೈಪ್ ಮಾಡ್ಬಿಟ್ಟು ಅವ್ರಿಗೆ ಸೆಂಡ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅಗೇನ್ ವಿತಿನ್ 5 to 7 ಡೇಸ್ ಒಳಗಡೆ 100% ನಿಮ್ಗೆ ಮಾನಿಟೈಸೇಷನ್ ಎನೇಬಲ್ ಆಗೇ ಆಗುತ್ತೆ. ಸೊ ನೀವು ಫಸ್ಟ್ ಮೆಥಡ್ ಅನ್ನ ಟ್ರೈ ಮಾಡಿ, 7 ಡೇಸ್ ಒಳಗೆ ಮಾನಿಟೈಸೇಷನ್ ಆನ್ ಆದ್ರೆ ಸಂತೋಷ, ಒಂದ್ ವೇಳೆ 7 ಡೇಸ್ ಆದ್ರೂ ನಿಮ್ದು ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಸೇಮ್ ಟೆಕ್ಸ್ಟ್ ಅನ್ನ ಟೈಪ್ ಮಾಡ್ಬಿಟ್ಟು ಅವರಿಗೆ ಸೆಂಡ್ ಮಾಡಿ ಮ್ಯಾನ್ಯುಯಲ್ ಆಗಿ. ಅವಾಗ ನಿಮ್ಗೆ 100% ಮಾನಿಟೈಸೇಷನ್ ಎನೇಬಲ್ ಆಗೇ ಆಗುತ್ತೆ. ಮೊದಲನೇದು ರೋಬೋಟ್ ಚೆಕ್ ಮಾಡುತ್ತೆ. 1 ವೀಕ್ ಅಲ್ಲಿ ರೋಬೋಟ್ ನಿಮ್ದು ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ, ಸೆಕೆಂಡ್ ಟೈಮ್ ನೀವು ಕಳಿಸೋ ಅಂತದನ್ನ ಹ್ಯೂಮನ್ ಮನುಷ್ಯ ಚೆಕ್ ಮಾಡ್ಬಿಟ್ಟು ಅದನ್ನ ಆಟೋಮೆಟಿಕಲಿ ಅಪ್ರೂವ್ ಮಾಡೇ ಮಾಡ್ತಾರೆ. ಅದ ಎನೇಬಲ್ ಆಗೋದಕ್ಕೂ ಮುಂಚೆ ನಿಮ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆಗಿ ಅಥವಾ ಕಾಪಿರೈಟ್ ಸ್ಟ್ರೈಕ್ ಆಗಿ ಇರ್ಕೊಡ್ದು, ನಿಮ್ದು ಯಾವುದೇ ಕಮ್ಯುನಿಟಿ ಕಾಪಿರೈಟ್ ಸ್ಟ್ರೈಕ್ ಇಲ್ಲ ಅಂದ್ರೆ ಮಾತ್ರ ನಿಮ್ದು ಮಾನಿಟೈಸೇಷನ್ ಆನ್ ಆಗುತ್ತೆ. ಓಕೆ ಬನ್ನಿ, ಇವಾಗ ಯಾವ ರೀತಿ ಫಸ್ಟ್ ಮೆಥಡ್ ಅಲ್ಲಿ ಮಾಡೋದು ಅಂತ ತೋರಿಸ್ತೀನಿ.